ವೈಜ್ಞಾನಿಕ ಹುದ್ದೆ ಮೀರಿ ವರ್ತನೆ ಮಾಡೋಕ್ಕೇನಾಗಲ್ಲ. ಇಂಥ ವಿಷಯಗಳನ್ನ ಹೇಳಿಕೆ ಕೊಟ್ಟರು ಕೂಡ ಏನೂ ಎನ್ಕ್ವೈರಿ ಮಾಡದೇ ಇದ್ರೆ ನಾಳೆ ಏನಾದ್ರು ಅಂತ ಅನಾಹುತ ನಡೆದ್ರೆ ಏನ್ ಪರಿಣಾಮ ಆಗುತ್ತೆ? ನೀವೇನ್ ಭಾವಿಸ್ತೀರಿ? ನೀವೇನ್ ಪ್ರಶ್ನೆ ಮಾಡ್ತೀರಿ? ನೀವ್ಯಾರು ಪ್ರಶ್ನೆ ಮಾಡಲ್ವಾ? ಆರೋಪ ಮಾಡಿದ್ರು, ಆರೋಪಿಗಳನ್ನ ಬಹುತೇಕ ಜನರು ಬಂಧಿಸಿತ್ತು. ಮತ್ತೆ 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 ಪ್ರತಿಯೊಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬಹಿರಂಗ ಆಗ್ತಾ ಇದೆ ಅನ್ನೋದು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವ ಸಂಗತಿ. ಇದ್ರೆ ಕಿಂಗ್ ಪಿನ್ ಯಾರು ಅಂತ ಪತ್ತೆ ಆಗಬೇಕು. ಕಿಂಗ್ ಪಿನ್ ಹೊರಗಡೆ ಇದ್ದಾರೋ ಕ್ಯಾಬಿನೆಟ್ ಅಲ್ಲೇ ಇದ್ದಾರೋ, ಅವರಿಗೆ ರಕ್ಷಣೆ ಯಾರು ಕೊಡ್ತಾ ಇದ್ದಾರೆ? ಈ ಯಾವ ಲಾಬಿ ಇದ್ರ ಹಿಂದೆ ಕೆಲಸ ಮಾಡ್ತಾ ಇದೆ? ಮತ್ತು ಯಾರು ಪ್ರಾಮಾಣಿಕ ಇರ್ತಾರೆ, ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿರ್ತಾರೆ, ಅವ್ರ ಭವಿಷ್ಯದ ಪ್ರಶ್ನೆ ಇದೆ, ಉದ್ಯೋಗಾಕಾಂಕ್ಷಿಗಳ ಭವಿಷ್ಯದ ಪ್ರಶ್ನೆ ಇದೆ. ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಇದರ ಬೇರೆ ಸಹಿತ ಕಿತ್ತಾಕುವಂತ ಕೆಲಸ ಮಾಡಬೇಕು. ಇದೇನು ಅನುಮಾನ ಬರುತ್ತೆ ಇದರೊಳಗಡೆ ಇವರು ಎಲ್ಲರಿಗೂ ರಾಜಾಶ್ರಯದ ಕುಪಾಕಟಾಕ್ಷದಲ್ಲೇ ನಡೀತಾ ಇದೆ ಅನ್ನೋ ಅನುಮಾನ ಬರುತ್ತೆ.